ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಸರ್ಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಶತ ಪ್ರಯತ್ನ ನಡೆಸ್ತಾ ಇದೆಯಂತೆ. ಖಾಸಗಿ ಹೋಟೆಲ್ನಲ್ಲಿ ವೇಣುಗೋಪಾಲ್ ನಿರಂತರ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ಎಂ ಬಿ ಪಾಟೀಲ್, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ನಡೆ ಕುರಿತು ನಾಯಕರು ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ನಿರ್ಧಾರಕ್ಕೆ ನಾವು ಬರಬೇಕು, ಈಗಾಗಲೇ ಮೈತ್ರಿಯಿಂದ ರಾಜ್ಯದ ಜನತೆಗೆ ಯಾವ ರೀತಿಯಾದಂಥ ಸಂದೇಶ ಹೋಗಿದೆ ಅನ್ನೋದನ್ನು ಅರಿತಂಥ ಈ ನಾಯಕರು ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ, ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಏನೇ ನಿರ್ಧಾರ ತೆಗೆದುಕೊಂಡ್ರು, ಯಾವುದೇ ತೀರ್ಮಾನಕ್ಕೆ ಬಂದರೂ ಆಪ್ಷನ್ಸ್ಗಳು ಕಡಿಮೆ, ಆಯ್ಕೆಗಳು ಕಡಿಮೆ ಇರೋದನ್ನು ನಾವಿಲ್ಲಿ ನೋಡಬಹುದು. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ, ವಾಟ್ ಕ್ಯಾನ್ ಬಿ ಡನ್ ಟು ದಿ ಬೆಸ್ಟ್ ಅನ್ನೋದ್ರ ಬಗ್ಗೆ ಈಗ ಆಲೋಚನೆ ನಡೀತಾ ಇದೆ. ಮುಂದಿನ ನಡೆ ಕುರಿತು ನಾಯಕರು ಗಂಭೀರವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರಂತೆ. ಆದರೆ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ ಯುದ್ಧ ಮಾಡೋ ಟೈಮಲ್ಲಿ ನೀವು ಶಸ್ತ್ರಾಭ್ಯಾಸ ಮಾಡ್ತೀನಿ ಅಂತ ಹೇಳಿದರೆ ಅಥವಾ ನಿಜಕ್ಕೂ ಶಸ್ತ್ರಾಭ್ಯಾಸ ಮಾಡ್ತಿದ್ದಾರಾ ಇಲ್ವಾ ಅನ್ನೋದಕ್ಕೂ ಕೂಡ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈ ಮುಂಚೆನೆ ಅಸಮಾಧಾನಿತರ ಅತೃಪ್ತರ ಸಂಖ್ಯೆ ಜಾಸ್ತಿ ಆದಾಗ, ಹಿರಿಯರ ಕಡೆಗಣನೆ ಆದಾಗ, ಆವಾಗ ಯಾವುದೇ ನಿರ್ಧಾರವನ್ನು, ಸರಿಯಾದಂಥ ಪರಿಹಾರವನ್ನು, ಗಾಯಕ್ಕೆ ಮುಲಾಮನ್ನು ಹಚ್ಚುವಂಥ ಪರಿಸ್ಥಿತಿಗೆ ಮುಂದಾಗದೇ ಇದ್ದಾಗ, ಯಾರೂ ಕೂಡ ಊಹೆ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಪ್ರಬಲ ನಾಯಕರು, ಜೆ ಡಿ ಎಸ್ನ ಪ್ರಬಲ ನಾಯಕರು ಕೂಡ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಾವ ಮಟ್ಟದಲ್ಲಿ ಇವರು ಸರ್ಕಾರವನ್ನು ಉಳಿಸ್ಕೊಳ್ತಾರೆ, ಇರುವಂಥ ಆಪ್ಷನ್ಸ್ಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಆ್ಯಂಡ್ ಡೀಟೇಲ್ಸ್ ವಿಶ್ಲೇಷಣೆ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಎಸ್ ಶಿವು, ಈಗಾಗಲೇ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರ ರಾಜೀನಾಮೆ ಹಿನ್ನೆಲೆಯಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ವಾಟ್ ಇಸ್ ಗೋಯಿಂಗ್ ಆನ್, ಈಗೇನು ನಡೀತಾ ಇದೆ? ರಾಘವ್, ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಬೆಳಗ್ಗೆಯಿಂದಲೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ. ಸೊ ಮತ್ತೊಂದು ಕಡೆ ಸಂಜೆ ಜೆ ಡಿ ಎಸ್ ವರಿಷ್ಠರು ಕೂಡ ಶಾಸಕಾಂಗ ಪಕ್ಷದ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಇನ್ನೊಂದು ಕಡೆ. ಸೊ ಈಗ ಅಂದ್ರೆ ಕೋಟೆ ಬಾಗಿಲು ಹೊಡೆದ ಮೇಲೆ ಅದೇನೋ ದಿಡ್ಡಿ ಬಾಗಿಲು ಹಾಕಿರೋ ಅನ್ನುವಂತೆ ಈಗ ನಾಯಕರಿಗೆ ಎಚ್ಚರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲರೂ ರಿಸೈನ್ ಮಾಡಿ ಹೋದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಉಳಿಸ್ಕೊಳ್ತೇವೆ ಅಂತೇಳಿ ಈಗ ಹೊರಟ ಇದ್ದಾರೆ. ಸೊ ಹೋಗಿರುವಂತ ಶಾಸಕರು ಮತ್ತೆ ಅವರು ವಾಪಸ್ ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಇವರು ಯಾರನ್ನ ಮನವೊಲಿಸೋದಕ್ಕೆ ಈಗ ಹೊರಟಿದ್ದಾರೆ, ಸಭೆಗಳಲ್ಲಿ ಏನ್ ಮಾಡ್ತಾರೆ, ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತಾರೆ, ಚರ್ಚೆ ಎಲ್ಲನ ಶಾಸಕರನ್ನ ಮತ್ತೆ ವಾಪಸ್ ತರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ರಾಘವ್. ಯಾಕೆಂದ್ರೆ ಎಲ್ಲಾ ಸಭೆಗಳಲ್ಲೂ ಕೂಡ ಶಾಸಕರನ್ನ ವಾಪಸ್ ಕರೆತರುವಂತ ಒಂದು ಪ್ರಯತ್ನಗಳನ್ನು ಮಾಡೋದಕ್ಕೆ ಯಾವುದೇ ಸಲಹೆ ಆಗಿರ್ಬೋದು, ಸೂಚನೆಗಳಾಗಿರ್ಬೋದು, ಏನು ವರ್ಕೌಟ್ ಆಗೋದಿಲ್ಲ. ಇಲ್ಲಿ ನೇರವಾಗಿ ಫೀಲ್ಡ್ಗೆ ಇಳಿಬೇಕು, ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು, ಇಲ್ಲವೇ ಸರ್ಕಾರವನ್ನ ಶಾಸಕರು ನೀವು ಕೊಟ್ಟಿ ನಿಮ್ಮ ಇಷ್ಟಕ್ಕೆ ನಿಮ್ಮನ್ನು ಬಿಟ್ಟಿದೀವಿ ಹೋಗ್ರಿ ಅಂತೇಳಿ ಹೇಳ್ಬೇಕಾಗತ್ತೆ. ಆದ್ರೆ ಇನ್ನು ಕೋರಿಕೆಗೆ ಇವರು ಸಭೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಯಾಕೆಂದ್ರೆ ಈಗಾಗಲೇ 13 ಜನ ಶಾಸಕರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು 5 ಜನ ಶಾಸಕರು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು, ಆದ್ರೆ ನಾಳೆ ಅವರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ರಾಘವ್. ಸೊ ಒಟ್ಟಿಗೆ 20 ಜನ ಶಾಸಕರನ್ನ ಕರೆದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರು ಕೂಡ ಈಗ ಲೆಕ್ಕಾಚಾರವನ್ನ ಹಾಕಿ ಕುಳಿತಿದ್ದಾರೆ, ಯಾರಿಗೆ ಏನನ್ನ ಕೊಡಬೇಕು, ಯಾವ ರೀತಿಯಾಗಿ ನಾವು ಸರ್ಕಾರವನ್ನ ರಚನೆ ಮಾಡ್ಬೇಕು, ಮತ್ತೆ ಎಲೆಕ್ಷನ್ ಗೆ ಹೋದಂತ ಸಂದರ್ಭದಲ್ಲಿ ನಾವು 20 ಜನರಲ್ಲಿ ಎಷ್ಟು ಜನರನ್ನ ಗೆಲ್ಸ್ಕೊಂಡು ಬರ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ ನಾಯಕರು ಇನ್ನು ಬೆಳಗ್ಗೆಯಿಂದಲೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಕೇವಲ ಅವರೇ ಪದೇ ಪದೇ ಅದೇ ನಾಯಕರೇ ಬರ್ತಾ ಇದ್ದಾರೆ, ಅವರೇ ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಅವ್ರ ಜೊತೆನೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಚರ್ಚೆ ಫಲಪ್ರದವಾಗತ್ತಾ, ಶಾಸಕರು ಈ ಒಂದು ಚರ್ಚೆಗೆ ಮುರಿದು ವಾಪಸ್ ಬರ್ತಾರ ಅನ್ನುವಂಥದ್ದನ್ನ ನಾವು ಇಲ್ಲಿ ಚರ್ಚೆಗೆ. ಎಸ್ ಎಸ್, ಐ ಗಾಟ್ ಇಟ್. ಈಗ ಈ ಚರ್ಚೆಗೆ ಮತ್ತಷ್ಟು ಗಂಭೀರವಾದಂತ ಪರಿಣಾಮ ಅಂತ ನೋಡಿದ್ರೆ ಎಚ್ ಡಿ ದೇವೇಗೌಡರ ನಿರ್ಧಾರ ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾಕಂತ ಹೇಳಿದ್ರೆ ಈಗ ಕಷ್ಟಾನೋ ಸುಖಾನೋ ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಅವರು ಮಾಡಿರುವಂತ ಅವರು ತೆಗೆದುಕೊಂಡಿರುವ ನಿರ್ಧಾರಗಳನ್ನ ಗಮನಿಸಿದ್ರೆ ಎಚ್ ಡಿ ದೇವೇಗೌಡರು ಸುತಾರಾಮ್ ಒಪ್ತಾ ಇಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ನಾಯಕರ ಮೇಲೆ ಈಗ ಮೇಲಿಂದ ಮೇಲೆ ಆರೋಪಗಳನ್ನ ಮಾಡ್ತಾ ಇರೋದು, ಕೋಪ ಮಾಡ್ಕೊಂಡಿರೋದು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಯ್ಯೋ ಯಾರಿಗ್ರೆ ಬೇಕು ಅಂತ ಅನ್ನುವ ಒಂದು ನಿರ್ಧಾರಕ್ಕೆ ಬಂದ್ಬಿಡೋ ಚಾನ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತಾ ಶಿವು?
ರಾಘವ್ ನೀವ್ ಹೇಳ್ದಾಗೆ ಈಗ ದೇವೇಗೌಡರಿಗೂ ಕೂಡ ಗೊತ್ತಿದೆ ಅಂದ್ರೆ ಈ ಒಂದು ಈ ಎಲ್ಲಾ ನಾಟಕಗಳಿಗೆ ಕಾರಣ ಯಾರು ಅನ್ನುವಂಥದ್ದು ದೇವೇಗೌಡರಿಗೂ ಗೊತ್ತು, ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಹಿಂದೆ ನಿಂತ್ಕೊಂಡು ಇಷ್ಟೆಲ್ಲಾ ಆಟಗಳನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಸೊ ಇದ್ರ ನಡುವೆ ಕೂಡ ಅವರು ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಈಗ ಮುಂದೆ ಬಿಟ್ಟು ಆ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಈಗ ದೇವೇಗೌಡರು ಕೂಡ ಕೈ ಹಾಕಿದ್ದಾರೆ. ಸಂಜೆ ನಡೆಯುವಂತಹ ಒಂದು ಸಭೆಯಲ್ಲಿ ಅವರು ಯಾವ ರೀತಿಯಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಒಂದು ಸರ್ಕಾರದ ಭವಿಷ್ಯ ಕೂಡ ಅಡಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ರಾಘವ್. ಆದ್ರೆ ಬಹುತೇಕ ಈಗಾಗಲೇ ಕೈ ನೀರು ಹೋಗಿರೋದ್ರಿಂದ ಸರ್ಕಾರವನ್ನ ಉಳಿಸ್ಕೊಳ್ಳುವಂತದ್ದು ಸಾಕಷ್ಟು ಕಠಿಣವಾಗಿದೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಹೋಗಿರುವಂತ ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಈಗ ಏನ್ ಚರ್ಚೆಗಳು ಸಭೆಗಳನ್ನು ಮಾಡ್ತಾ ಇದಾರೆ ಅದರ ಒಂದು ಫಲ ಕೇವಲ ಒಂದಿಬ್ಬರು ಶಾಸಕರನ್ನ ಇವರು ಮನವೊಲಿಸಿ ಅವರನ್ನ ತಡೆ ಹಿಡಿಬಹುದು ಅಥವಾ ವಾಪಸ್ ಕರೆ ತರುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಅಷ್ಟರ ಮಟ್ಟಿಗೆ ವಿಶ್ವಾಸ ಇಲ್ಲ ಅನ್ನೋದನ್ನ ಸಮರೈಸ್ ಮಾಡಬಹುದು ಅಂತ ಅನ್ಸುತ್ತೆ. ಶಿವು ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ವೀಕ್ಷಕರೇ.